ಉದಯನಿಧಿ ಸನಾತನ ಧರ್ಮದ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದಯನಿಧಿ ಒಬ್ಬ ಅಯೋಗ್ಯ ರಾಕ್ಷಸ ವಂಶಸ್ಥ. ತುಮಕೂರಲ್ಲಿ ಉದಯ್ ವಿರುದ್ಧ ಈಗ ಈಶ್ವರಪ್ಪ ಸಿಡಿಮಿಡಿಗೊಂಡಿದ್ದಾರೆ. ಇಂತಹ ಅಯೋಗ್ಯ ಮಂತ್ರಿ ತಮಿಳುನಾಡಿನಲ್ಲಿ ಇದ್ದಾನಲ್ಲ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಮಾತನಾಡಿದರು ತುಮಕೂರಿನಲ್ಲಿ. ನೋಡಿ, ಉದಯನಿಧಿ ಸನಾತನ ಧರ್ಮದ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ಸದ್ದು ಮಾಡ್ತಾ ಇರುವಂಥ ಸ್ಟೇಟ್ಮೆಂಟ್ ಇದು. ಉದಯನಿಧಿ ಒಬ್ಬ ಅಯೋಗ್ಯ ರಾಕ್ಷಸ ವಂಶಸ್ಥ. ತುಮಕೂರಲ್ಲಿ ಉದಯ್ ವಿರುದ್ಧ ಈಶ್ವರಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇಂತಹ ಅಯೋಗ್ಯ ಮಂತ್ರಿ ತಮಿಳುನಾಡಿನಲ್ಲಿ ಇದ್ದಾನೆ, ಡಿ ಎಂ ಕೆ ಮಂತ್ರಿ ಮಂಡಳದಲ್ಲಿದ್ದಾನೆ ಅನ್ನೋದೇ ನನಗೆ ಬೇಸರ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವನೊಬ್ಬ ರಾಕ್ಷಸ ವಂಶಸ್ಥವನು. ಕರ್ನಾಟಕದ ಸಿ ಎಂ ಹಾಗೂ ಡಿ ಸಿ ಎಂ ಇಬ್ಬರು ಕೂಡ ಬಹಳ ದೈವ ಭಕ್ತರಾಗಿದ್ದಾರೆ. ಹಿಂದೂ ದೇವಸ್ಥಾನ ಸ್ವಾಮೀಜಿಗಳ ಬಳಿ ಹೋಗ್ತಾ ಇರ್ತಾರೆ. ಉದಯನಿಧಿ ಸ್ಟ್ಯಾಲಿನ್ ಹೇಳಿಕೆ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಬೇಕು ಅಂಥೇಳಿ ಅವರಿಗೂ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಅವರ ಅಭಿಪ್ರಾಯ ನನಗೆ ಬೇಕು ಅಂತೇಳಿ ಒಬ್ಬರು ನೊಣವಿನ ಕೆರೆ ಸ್ವಾಮೀಜಿ ಬಳಿ ಹೋಗಿ ಅವರ ಬಳಿ ಆಶೀರ್ವಾದವನ್ನು ಪಡೀತಾರೆ. ಡಿ ಕೆ ಶಿ ಇಡೀ ಜೀವನ ಅವರ ಹೇಳಿದಂತೆ ಕೇಳ್ತಾನೆ ಇರ್ತಾರೆ. ಸೊ ಅವರ ಅಭಿಪ್ರಾಯ ಬೇಕು ನನಗೆ ಡಿ ಸಿ ಎಂ ಹಾಗೂ ಸಿ ಎಂ ಅವರ ಈ ಒಂದು ಹೇಳಿಕೆಗೆ, ಅಂದರೆ ಸ್ಟಾಲಿನ್ ಅವರ ಹೇಳಿಕೆಗೆ ಇವರ ಅಭಿಪ್ರಾಯ ಏನು ಅನ್ನೋದು ನನಗೆ ಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.